ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆ ಎ ಕಣ್ಣಿಂದ ಲೇಟೆಸ್ಟಾಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಕೂಡ ಬಂದಿದ್ದಾವೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವೇನು ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು, ವಿಡಿಯೋ ಇಷ್ಟ ಆದ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ಸಾಗಿ ಸಿ ಇ ಟಿ ರಿಲೇಟೆಡ್ ಅಪ್ಡೇಟ್ಸ್ಗಳು ಚಾನಲಲ್ಲಿ ಬರ್ತಾಗ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಮೇಲೆ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫೈನಲಿ ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ರೆ ಈಗ ಫೈನಲಿ ಅಪ್ಡೇಟ್ ಕೂಡ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ, ನಿನ್ನೆ ಪ್ರಕಟ ಮಾಡಿದರು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಫಸ್ಟ್ ರೌಂಡು, ಅದನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಇದು ಟೆಂಪ್ರರಿ ಆಗಿರುತ್ತೆ ತಾತ್ಕಾಲಿಕ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡ್ತಾರೆ, ಅಲ್ಲಿ ನೀವು ಅನಾಲಿಸಿಸ್ ಮಾಡ್ಬೋದು ಯಾವೆಲ್ಲ ಕೋರ್ಸ್ಗಳು ಬ್ರಾಂಚ್ಗಳು ಎಲ್ಲ ರೀತಿ ಬಿ ಫಾರ್ಮಿಂದ ಡಿ ಫಾರ್ಮ್ ಇಂಜಿನಿಯರಿಂಗ್ ಅದೇ ರೀತಿ ವಿವಿಧ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ನೀವು ಚೆಕಪ್ ಮಾಡ್ಕೋಬೋದು. ಕೆ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಕೂಡ ಇರುತ್ತದೆ. ಅದೇ ರೀತಿ ನಿನ್ನೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋಕ್ಕೆ ಲಿಂಕ್ ಕೂಡ ಜನರೇಟ್ ಮಾಡಿದರು ನಿನ್ನೆ ರಾತ್ರಿ. ನಿನ್ನೆ ರಾತ್ರಿ 7 ಗಂಟೆ ನಂತರ ನೀವು ಆಕ್ಸೆಸ್ ಮಾಡ್ಬೋದಿತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋಕ್ಕೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು, ಲಿಂಕ್ ಕೂಡ ಜನರೇಟ್ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವರು ಇನ್ನೂ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ, ಸ್ವಲ್ಪ ಲೇಟಾಗಿ ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಇಂದು ರಾತ್ರಿ 8 ಗಂಟೆ ನಂತರ, ಇಂದು ರಾತ್ರಿ 11 ತಾರೀಕು 8 ಗಂಟೆ ನಂತರ ನಿಮಗೆ ಆಪ್ಷನನ್ನು ಜನರೇಟ್ ಮಾಡಿದ್ದಾರೆ. ಆಮೇಲೆ ನೀವು ಇಂದು ರಾತ್ರಿ 8 ಗಂಟೆ ನಂತರ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಬೋದು ಅಂತ ಕೆ ಅವರು ಹೊಸದಾಗಿ ನೋಟಿಫೈನ ಮಾಡಿದ್ದಾರೆ. ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಿದ್ರು, ಲೇಟೆಸ್ಟ್ ಮಾಹಿತಿ ಪ್ರಕಾರ ಇಂದು ಸಂಜೆ 7 ಗಂಟೆ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಈ ಹಿಂದೆ ನೋಟಿಫಿಕೇಶನ್ ಕೂಡ ಹೊರಡಿಸಿತ್ತು. ಅದೇ ರೀತಿ ಹಿಂದೆ ಆಪ್ಷನ್ ಎಂಟ್ರಿ ಶುರು ಹೋಗುವ ಸಾಧ್ಯತೆ ಹೆಚ್ಚಿದೆ, ಬಹುಶಃ ಇಂದು ಮಧ್ಯಾಹ್ನ 2 ಗಂಟೆ ನಂತರ ಅಂತ ಕೊಟ್ಟಿದ್ದಾರೆ. ಬಹುಶಃ ಇಂದು ಮಧ್ಯಾಹ್ನ 2 ಗಂಟೆ ನಂತರ ಅಥವಾ ರಾತ್ರಿ ಮಟ್ಟಿಗೆ ಆಪ್ಷನ್ ಎಂಟ್ರಿ ಶುರುವಾಗುವ ಸಾಧ್ಯತೆ ಇದೆ, ಅದು ಕೂಡ ನೋಟಿಫೈನ ಮಾಡ್ತಾರೆ. ಏನಾದರೂ ನೋಟಿಫೈ ಮಾಡಿದ್ರೆ ನಾವು ವಿಡಿಯೋ ಮಾಡಿ ತಿಳಿಸಿಕೊಡ್ತೇವೆ. ಇದು ವಿತ್ ನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.